ಆತ್ಮೀಯ ಸ್ನೇಹಿತರೆಲ್ಲರಿಗೂ ವಂದನೆಗಳು. ಇವತ್ತು ನಾವು ನಮ್ಮ ಮಗಳು ಮಾಡುವಂತಹ ಒಂದು ಚಟುವಟಿಕೆ, ಗುರುತ್ವಾಕರ್ಷಣ ಬಲವನ್ನು ತೋರಿಸುವಂತಹ ಒಂದು ಚಟುವಟಿಕೆ. ಇದನ್ನು ಮಾಡಲಿಕ್ಕೆ ಒಂದು ಬಲೂನು ಹಾಗೆ ಒಂದು ಕಾಯಿನು ಸ್ವಲ್ಪ ದಾರ ಇದ್ದರೆ ಸಾಕು. ನೋಡಿ ಹೇಗೆ ಮಾಡೋದು ಅಂತ ನಾವೀಗ ನೋಡುವ. ಎಂತ ಮಾಡ್ತಿರೋದು ನೀನು? ನಾನ ಇದಕ್ಕೆ ಬಲೂನಿಗೆ ಚೂರು ಇದು ಮಾಡ್ತಾಯಿದ್ದೀನಿ ನೋಡಿ, ನಿಲ್ಲತ್ತೆ. ಹೆಂಗೆ ಅದು ನಿಲ್ಲೋದು? ಅದಕ್ಕೆ ಒಂದು ಕಾಯಿನ್ ಹಾಕ್ಬೇಕು, ಕಾಯಿನ್ ಹಾಕ್ಬಿಟ್ಟು ನಿಲ್ಲಿಸ್ಬೇಕು, ಅದನ್ನ ಒಳಗೆ ಹಾಕ್ಬಿಟ್ಟು ನಿಲ್ಲಿಸ್ಬೇಕು. ಇದು ನೋಡಿ ಇಲ್ಲಿ, ಇದು ನಿಲ್ಲತ್ತ ಇಲ್ಲತ್ತಾನೆ. ಶಾಲೆಯಲ್ಲಿ ಕಲಿತಂತಹ ಚಟುವಟಿಕೆಯನ್ನು ಮನೆಯಲ್ಲಿ ಮಾಡಿದಾಗ ಮಕ್ಕಳಿಗೆ ಹಾಗೂ ಅವರ ಪೋಷಕರಿಗೆ ಅದೆಷ್ಟು ಖುಷಿ ಅಲ್ವೇ, ಎಷ್ಟು ಹೆಮ್ಮೆ ಅನಿಸುತ್ತೆ. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈಗ ನಾನು ಒಂದು ಚಾನೆಲ್ ತಗೊಂಡಿದ್ದೀನಿ. ಈಗ ನೋಡಿ ಯಾವ ಬಲೂನು ನಿಂತ್ಕೊಳ್ಳಲ್ಲ. ಈಗ ನೋಡಿ ಈ ಕಾಯಿನ್ ಹಾಕೊಂಡ ಮೇಲೆ ಇಲ್ಲಿ ನೋಡಿ, ಇಲ್ಲಿ ಈಗ ನೋಡಿ ನಿಂತ್ಕೊಂಡಿದೆ. ಇದು ನೋಡಿ, ಇದು ನಿಲ್ಲತ್ತ ಇಲ್ಲ ತಾನೆ. ಇದು ನೋಡಿ ಹೇಗೆ ನಿಂತ್ಕೊಂಡಿದೆ ಫ್ರೆಂಡ್ಸ್. ಈಗ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಬಾಯ್, ನನ್ನ ಚಾನಲ್ಗೆ ಬರ್ತೀನಿ. ಬಾಯ್ ಬಾಯ್. ಕಾಯಿನ್ ಹಾಕಿರೋದು ಸ್ಟ್ರೈಟ್ ಮಿಲ್ತಿದೆ. ಇದು ನೋಡಿ ಅಲ್ಲಿ ಹಾಕೊಂಡು ಉಳೂರು ಹಾಕೊಂಡು ಹೋಗ್ತಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.